ಅತಡಿ ಡಿಸೆಂಬರ್ 30ರಂದು ವಿಜಯಪುರ ಚಲೋ ಮೂರು ಜಿಲ್ಲೆ ಸಂತ್ರಸ್ತರು ನೆರವಿಗಾಗಿ ಕೆಪಿಸಿಸಿ ವತಿಯಿಂದ ಡಿಸೆಂಬರ್ 30ಕ್ಕೆ ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಒತ್ತಾಯಿಸಿ ಕೆಪಿಸಿಸಿ ವತಿಯಿಂದ ಡಿಸೆಂಬರ್ 30ರಂದು ವಿಜಯಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಅತಣಿ ಮತಕ್ಷೇತ್ರದಲ್ಲಿ ಸರ್ವ ಮುಖಂಡರ ಸಮ್ಮುಖದಲ್ಲಿ ಗಜಾನನ ಮಂಗಸುಳಿ ಪತ್ರಿಕಾಗೋಷ್ಠಿ ನಡೆಸಿದರು. ಪ್ರತಿ ವರ್ಷ ಪ್ರವಾಹದಿಂದ ಕೃಷ್ಣಾ ನದಿ ದಂಡೆಯ ಅಥಣಿ ತಾಲೂಕಿನ 21 ಗ್ರಾಮದ ಸಂತ್ರಸ್ತರು ಕಳೆದ 18 ವರ್ಷಗಳಿಂದ ಆರ್ಸಿ ಸೆಂಟರ್ನಲ್ಲಿ ಸೂರಿಲ್ಲದೆ ಸರ್ಕಾರ ನಿರ್ಮಿಸಿರುವ ಶಾಲಾ ಕಾಲೇಜು ಕಟ್ಟಡಗಳಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಕೆಲವು ಸಂತ್ರಸ್ತರಿಗೆ ಸೂರು ಇಲ್ಲದೆ ಶೆಡ್ಡಿನಲ್ಲಿ ಜೀವನ ಮಾಡಿ ಸಾಗಿಸುತ್ತಿರುವ ಸಂತ್ರಸ್ತರಿಗೆ ಪುನರ್ವಸತಿ ಕೇಂದ್ರದಲ್ಲಿ ಕಲ್ಪಿಸಿಕೊಡಬೇಕು, ಹಕ್ಕುಪತ್ರ ನೀಡಬೇಕು, ಸ್ಥಳ ಹಂಚಿಕೆ ಮಾಡಬೇಕು. ಅಲ್ಲದೆ ಸರ್ಕಾರ ನೀಡಿರುವ ಆರ್ಸಿ ಸೆಂಟರ್ಗಳು ಅವೈಜ್ಞಾನಿಕವಾಗಿದ್ದು ಪ್ರವಾಹ ಬಂದರೆ ಸಾಕು ಕೆಲವು ಆರ್ಸಿ ಸೆಂಟರ್ಗಳು ನೀರಿನಲ್ಲಿ ಮುಳುಗಡೆ ಆಗ್ತವೆ. ಹೀಗಾಗಿ ಸುರಕ್ಷಿತ ಸ್ಥಳ ನೀಡಬೇಕು ಎಂದು ಗಜಾನನ ಮಂಗಸುಳಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ವರದಿ ಕಲ್ಲಪ್ಪ ಕನ್ನಡ, ಅಥಣಿ ಕಾಗವಾಡ. ಬೃಹತ್ ಒಂದು ಪ್ರತಿಭಟನಾ ಸಭೆ 30ನೇ ತಾರೀಕು ವಿಜಯಪುರದಲ್ಲಿ ನಡೀತಾ ಇದೆ. ಯಾಕೆ ಈ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ದಾರೆ ಅಂತಂದ್ರೆ, ನಾವು ಈ ಅಥಣಿ ಮತಕ್ಷೇತ್ರವನ್ನು ನಾವು ಇವತ್ತು ಅಥಣಿ ಮತಕ್ಷೇತ್ರ ಅಷ್ಟೇ ಅಲ್ಲ, ಎಲ್ಲ ಮೂರು ಜಿಲ್ಲೆಗಳಲ್ಲಿ ಒಂದು ಸಮಸ್ಯೆ ಇದೆ. ಕೃಷ್ಣಾ ನದಿ ಪ್ರತಿ ವರ್ಷ ಪ್ರವಾಹ ಬಂದಾಗ ಸಂತ್ರಸ್ತರು ತುಂಬಾ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ನಮ್ಮ ಅಥಣಿ ಮತಕ್ಷೇತ್ರದ 21 ಗ್ರಾಮಗಳು ಪ್ರವಾಹದಿಂದ ತತ್ತರಿಸಿ ಹೋಗ್ತವೆ. ಇದು ಪ್ರತಿ ವರ್ಷ ಈ ಒಂದು ಪ್ರವಾಹ ಸಂತ್ರಸ್ತರ ಸಮಸ್ಯೆಗೆ ಸರ್ಕಾರ ಧ್ವನಿಯಾಗಲು ಪ್ರಯತ್ನ ಸಹ ಮಾಡ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಏನು 2004ರಲ್ಲಿ ಪ್ರವಾಹ ಬಂದಾಗ ಈ ಒಂದು ಸಂತ್ರಸ್ತರಿಗೆ ಒಂದು ಶೆಡ್ಗಳಲ್ಲಿ ಅವರಿಗೆ ಒಂದು ಆರ್ಸಿ ಸೆಂಟರ್ ಆಗುವವರೆಗೂ ತಾತ್ಪೂರ್ತಿಕವಾಗಿ ಶೆಡ್ಗಳಲ್ಲಿ ಅವರೊಂದಿಗೆ ವಾಸದ ಒಂದು ಕಲ್ಪನೆ ವಾಸದ ಒಂದು ಸ್ಥಳ ಕಲ್ಪಿಸಿಕೊಟ್ಟಿತ್ತು. ಆದರೆ ಇವತ್ತು 18 ವರ್ಷಗಳಾದರೂ ಸಹಿತ ಆ ಸಂತ್ರಸ್ತರು ಇನ್ನೂ ರಡ್ಡೆ ರೆಡ್ಡಿ ಆರ್ಸಿ ಸೆಂಟರ್ ಒಂದು ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರ ಸಮಸ್ಯೆ ಏನಿದೆ ಅಂತಂದ್ರೆ, ಜೋರಾಗಿ ಗಾಳಿ ಬೀಸಿದ್ರು ಸಹಿತ ತಗಡಿನ ಸೆಂಟ್ಗಳು ಮೈ ಮೇಲೆ ಬೀಳ್ತವೆ. ಅವರಿಗೆ ಹಕ್ಕುಪತ್ರ ವಿತರಣೆ ಆಗ್ತಾ ಇಲ್ಲ, ಮನೆ ಕಟ್ಟಿಕೊಡ್ಲಿಕ್ಕೆ ಸಹಾಯ ಸಹಿತ ಮಾಡ್ತಾ ಇಲ್ಲ. ಹೀಗಾಗಿ ಇವತ್ತು ಪ್ರವಾಹ ಸಂತ್ರಸ್ತರಿಗೆ ತೊಂದರೆಯಲ್ಲಿದ್ದಾರೆ. ಅವರಿಗೆ ಯಾವುದೇ ಒಂದು ಸೂರಿನ ಸೌಲಭ್ಯ ಸಿಕ್ಕಿಲ್ಲ. ಅವರು ಅನೇಕ ಬಾರಿ ಸರ್ಕಾರಕ್ಕೆ ಪ್ರತಿಭಟನೆ 0 ಪಾಯಿಂಟ್ದಲ್ಲಿ ಬರ್ತಕ್ಕಂಥ ಆರ್ಸಿ ಸೆಂಟರ್ದಲ್ಲಿ ಜನವಾಡ ಇರ್ಬೋದು, ಮಹೇಶ್ವಾಡಿ, ವಾಡಗಿ, ನಂದೇಶ್ವರ್, ದೊಡ್ಡವಾಡ್, ನಾಗನೂರ್ ಪಿಕೆ ಮತ್ತು ಔರ್ಖೋರ್ ಗ್ರಾಮಸ್ಥರಿಗೆ ಒಂದು ಅಲ್ಲಿ ವಸತಿಯನ್ನ ಕಲ್ಪಿಸಿಕೊಡ್ಲಿಕ್ಕೆ ಯೋಜನೆಯನ್ನು ಮಾಡಿದ್ದಾರೆ. ಇದು 0 ಪಾಯಿಂಟ್ದಲ್ಲಿ ಆದಂತಹ ಯೋಜನೆ ಬಗ್ಗೆ ಹೇಳುವುದಂದ್ರೆ, ಇದು ಸಹಿತ ಅವೈಜ್ಞಾನಿಕವಾಗಿ ಇದೆ. ಇವತ್ತು ಅವರಿಗೆ ಬೇರೆ ಕಡೆ ಸ್ಥಳಾಂತರ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರವಾಹ ಬಂದಾಗ ನೀರು ಅಲ್ಲಿ ನುಗ್ಗೋದ್ರಿಂದ ಅವರಿಗೆ ಇರೋಕ್ ಆಗೋದಿಲ್ಲ. ಆದ್ರೆ ಈಗೇನು ಆರ್ಸಿ ಸೆಂಟರ್ ತೋರಿಸಿದ್ದಾರೆ, ಆ ಆರ್ಸಿ ಸೆಂಟರ್ ಸಹಿತ ಮಳೆಗಾಲದಲ್ಲಿ ನೀರು ಬಂದು ನಿಲ್ತದೆ. ಪ್ರವಾಹ ಬಂದ್ರೆ ನೀರು ಬಂದಲ್ಲಿ ನಿಲ್ತದೆ. ಹಾಗಾದ್ರೆ ಆರ್ಸಿ ಸೆಂಟರ್ ಮಾಡಿ ಏನು ಉಪಯೋಗ ಅಂತ ನಾನು